ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ನಾಗ್ವಿಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಕಿಚನ್ ಫ್ರೆಂಡ್ಸ್. ಇವತ್ತು ಮ್ಯಾಂಗೋಲಿ ಒಂದು ಸ್ವೀಟ್ ಮಾಡೋಣ. ಮ್ಯಾಂಗೋ ಪಾಪ್ಸ್ ಇಲ್ಲಾಂದ್ರೆ ಮ್ಯಾಂಗೋ ಕಪ್ಸ್ ಹೀಟ್ ಮಾಡ್ತಾ ಇಲ್ಲ, ಬಿಸಿ ಮಾಡ್ತಾ ಇಲ್ಲ, ಬೇಯಿಸ್ತಾ ಇಲ್ಲ. ಸೊ ಎಲ್ಲ ಹಸಿ ಐಟಮೇ, ನೋ ಕುಕ್ಕಿಂಗ್ ನೋ ಹೀಟಿಂಗ್. ಸೊ ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಕೊಳ್ಳೋಣ. 3 ಮಾವಿನ ಹಣ್ಣು ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ. 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಲ್ಕ್ ಮೇಡ್ 2 ಟೇಬಲ್ ಸ್ಪೂನ್, ಇದು ಹೋಮ್ ಮೇಡ್ ಬಾದಾಮ್ ಮಿಕ್ಸ್ ಪೌಡರ್. ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಕಳಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೇಗೆ ಮಾಡೋದು ಅಂತ ರೆಸಿಪಿ. ಇದು 2 ಟೇಬಲ್ ಸ್ಪೂನ್ ಬೇಕಾಗತ್ತೆ. ಬಾದಾಮ್ ಮಿಕ್ಸ್ ಪೌಡರ್, ಶುಗರ್ ತೊಗೊಂಡಿದ್ದೀನಿ ನಾನಿಲ್ಲಿ 1 ಬೌಲಷ್ಟು ಅಪ್ರಾಕ್ಸಿಮೇಟ್ ತೊಗೊಂಡಿದ್ದೀನಿ. ನೀವು ತೊಗೊಂಡಿರೋ ಮಾವಿನ ಹಣ್ಣು ಹುಳಿ ಇದ್ದರೆ ಶುಗರ್ ನೀವು ಸ್ವಲ್ಪ ನೋಡಿಕೊಂಡು ಜಾಸ್ತಿ ಆಗಬೇಕಾಗತ್ತೆ. ಇಲ್ಲ ಸ್ವೀಟ್ ಇದೆ ಮಾವಿನ ಹಣ್ಣು, ಸ್ವೀಟ್ ಆಗಿರೋ ಮಾವಿನ ಹಣ್ಣು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಶುಗರು ಕಮ್ಮಿ ಇಡ್ಸುತ್ತೆ. ಸೊ ನೋಡಿಕೊಂಡು ನೀವು ಶುಗರ್ನ ಯೂಸ್ ಮಾಡ್ಕೋಬೋದು. ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ ಡೆಕೊರೇಷನ್ಗೋಸ್ಕರ, ಮತ್ತು ಸ್ವಲ್ಪ ಚೆರಿ ತೊಗೊಂಡಿದ್ದೀನಿ. ಕಾಯಿಸಿರುವಂಥ ಹಾಲು 2 ಟೇಬಲ್ ಸ್ಪೂನ್ ಆದರೆ ಸಾಕು. ನೋಡಿ ನಾನಿಲ್ಲಿ ಚಿಕ್ಕ ಗ್ಲಾಸಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನೋಡಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಈಗ ಮಿಕ್ಸರ್ಗೆ ಹಾಕೋತೀನಿ. ಇದಕ್ಕೆ ಶುಗರ್ ಹಾಕ್ತೀನಿ, ನೋಡಿಕೊಂಡು ಸ್ವೀಟ್ನೆಸ್ ಪ್ರಕಾರ ನೀವು ಸಕ್ಕರೆನ ಸೇರಿಸ್ಕೊಳ್ಳಿ. ಇದಕ್ಕೆ ಹಾಲು ಹಾಕೋತೀನಿ, ಪ್ಯೂರಿ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿಯಲ್ಲಿ ನೀರನ್ನು ಸೇರಿಸ್ಬೇಡಿ, ಗಟ್ಟಿಯಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಮ್ಯಾಂಗೋ ಪಲ್ಪ್ ಮಾಡಿದ್ದೀನಿ, ಮ್ಯಾಂಗೋ ರುಬ್ಬಿದಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ ಇದು, ಮಕ್ಕಳೇ ಮಾಡಿಬಿಡ್ತಾರೆ ಒಂದ್ಸತಿ ಹೇಳ್ಕೊಟ್ರೆ. ಸೊ ಇದು ಕಿಡ್ಸ್ ರೆಸಿಪಿ ಅಂತಲೇ ಹೇಳ್ಬೋದು, ಮಕ್ಕಳಿಗೋಸ್ಕರನೇ ಮಾಡ್ತಿರೋದು. ಬಾದಾಮ್ ಪೌಡರ್ನ ಸೇರಿಸ್ಕೊತೀನಿ. ಮಿಲ್ಕ್ ಮೇಡ್ ಕಂಡೆನ್ಸ್ ಮಿಲ್ಕ್ ಅಂತ ಏನು ತೊಗೊಂಡಿದ್ದೀವಿ, ಇದನ್ನು 2 ಟೇಬಲ್ ಸ್ಪೂನ್ ಅಷ್ಟಿದೆ. ಇಲ್ಲಾಂದರೆ ನೋಡಿ ನಾನಿಲ್ಲೊಂದು 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಸ್ವೀಟ್ನೆಸ್ ನೋಡಿಕೊಂಡು ನಿಮ್ಮ ಟೇಸ್ಟ್ ಪ್ರಕಾರ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲ ಇವಾಗ ನೋ ಹೀಟ್ ಆ್ಯಂಡ್ ಕುಕ್ಕಿಂಗ್ ಕಾಂಪಿಟೇಷನ್ಸ್ ಅಂತ ಇಡ್ತಾರೆ. ಅಂದರೆ ಬೆಂಕಿಯನ್ನು ಬಳಸದೇನೆ ಅಡುಗೆ ಮಾಡುವಂತಹ ಕಾಂಪಿಟೇಷನ್ ಸ್ಪರ್ಧೆಗಳನ್ನ ಇಡ್ತಾರೆ. ಸೊ ಅಂಥ ಕಾಂಪಿಟೇಷನ್ಸಲ್ಲೆಲ್ಲ ಈ ಥರ ರೆಸಿಪೀಸ್ನ ಟ್ರೈ ಮಾಡಿದ್ರೆ ಫಸ್ಟ್ ಪ್ರೈಸ್ ಅಂತೂ ಗ್ಯಾರಂಟಿ. ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿರುವಂತಹ ಮಾವಿನ ಹಣ್ಣನ್ನು ಸೇರಿಸ್ತೀನಿ. ಬರ್ಡೇ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಪಾರ್ಟೀಸಲ್ಲಿ ಕಿಟ್ಟಿ ಪಾರ್ಟೀಸಲ್ಲೆಲ್ಲ ಈ ಥರದ್ದು ಮಾಡಿ ಚಿಕ್ಕ ಚಿಕ್ಕ ಕಪ್ಸ್ಗೆ ಪ್ಲಾಸ್ಟಿಕ್ ಕಪ್ ಸಿಗುತ್ತಲ್ವ ಅದ್ರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿಬಿಟ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದರ ಚಿಕ್ಕ ಚಿಕ್ಕ ಬೌಲ್ಸ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಹತ್ರ ಇದರ ಕಪ್ಸ್ ಇದ್ರೆ ಇದರಲ್ಲೂ ನೀವು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಇವಾಗ ಡೆಕೊರೇಷನ್ ಮಾಡ್ಕೋತೀನಿ. ನೋಡಿ ಸ್ವಲ್ಪ ಟುಟಿ ಫ್ರೂಟಿ ಹಾಕ್ಕೊಳ್ಳಿ. ಫ್ರಿಡ್ಜ್ನಲ್ಲಿ 1-2 hours ಇಟ್ಟು ಆನಂತರ ಸರ್ವ್ ಮಾಡ್ಕೊಳ್ಳಿ. ಕೋಲ್ಡಾಗಿ ಸರ್ವ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಮ್ಯಾಂಗೋ ಕಪ್ಸ್ ಇಲ್ಲಾಂದರೆ ಮ್ಯಾಂಗೋ ಪಾಪ್ಸ್, ನಿಮ್ಗೆ ಯಾವ ಥರ ಬೇಕಾದರೂ ಇದಕ್ಕೆ ಹೆಸರಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ನನ್ನ ಮ್ಯಾಂಗೋ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ ನನಗೆ ಗೊತ್ತು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್, ಹ್ಯಾಪಿ ಕುಕ್ಕಿಂಗ್.